ನಾವು ಇವತ್ತು ಈ ವಿಡಿಯೋದಲ್ಲಿ SBI ಬ್ಯಾಂಕ್ SC SSC ಸ್ಕೀಮ್ ಬಗ್ಗೆ ತಿಳಿದುಕೊಳ್ಳೋಣ, ಅಂದ್ರೆ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಈ SBI ಬ್ಯಾಂಕ್ SSC ಸ್ಕೀಮ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ? ಸಪೋಸ್ ನಾವು ಈ ಸ್ಕೀಮ್ ನಲ್ಲಿ 1 ಲಕ್ಷ ರೂಪಾಯಿ ಅಥವಾ 2 ಲಕ್ಷ ರೂಪಾಯಿ ಅಥವಾ 5 ಲಕ್ಷ ರೂಪಾಯಿ ಅಥವಾ 10 ಲಕ್ಷ ರೂಪಾಯಿ ಅಥವಾ 15 ಲಕ್ಷ ರೂಪಾಯಿನ ನಾವು ಡೆಪಾಸಿಟ್ ಮಾಡಿದ್ರೆ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬರುತ್ತೆ? ನಾವು ಕೂಡ SBI ಬ್ಯಾಂಕ್ SSC ಸ್ಕೀಮ್ ನಲ್ಲಿ ಅಕೌಂಟ್ ಹೇಗೆ ಓಪನ್ ಮಾಡಬೇಕು, ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ, ಎಲ್ಲ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದ್ರೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮೊದಲು SBI ಬ್ಯಾಂಕ್ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ನಲ್ಲಿ ಸೀನಿಯರ್ ಸಿಟಿಜನ್ ಮಾತ್ರ ಡೆಪಾಸಿಟ್ ಮಾಡಬೇಕು. ಈ ಸ್ಕೀಮು ಗೌರ್ಮೆಂಟ್ ಬ್ಯಾಂಕ್ ಸೇವಿಂಗ್ ಸ್ಕೀಮ್ ಆಗಿರುವುದರಿಂದ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ 100% ಸೇಫ್ಟಿ ಆಗಿರುತ್ತೆ. ಮತ್ತೆ ಏಜ್ ಲಿಮಿಟ್ ನೋಡುವುದಾದರೆ 60 ವರ್ಷ ಮೇಲ್ಪಟ್ಟಿರುವವರು ಈ ಸ್ಕೀಮ್ ನಲ್ಲಿ ಡೆಪಾಸಿಟ್ ಮಾಡಬೇಕು. ಮತ್ತೆ ವ್ಯಾಲಂಟಿಯರ್ ಆಗಿ ರಿಟೈರ್ಡ್ ಆಗಿರ್ತಾರಲ್ಲ, ಅವರ ಏಜ್ 50 ವರ್ಷ ಮೇಲ್ಪಟ್ಟಿದ್ರೆ ಅವರು ಕೂಡ ಸ್ಕೀಮ್ ನಲ್ಲಿ ಡೆಪಾಸಿಟ್ ಮಾಡ್ಕೊಳ್ಬಹುದು. ಈಗ SBI ಬ್ಯಾಂಕ್ SC SSC ಸ್ಕೀಮ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಂದ್ರೆ 7.4% ಇದೆ. ಈ ಸ್ಕೀಮ್ ನಲ್ಲಿ ಮಿನಿಮಮ್ ಎಷ್ಟು ಡೆಪಾಸಿಟ್ ಮಾಡ್ಬೇಕಂದ್ರೆ 1,000 ರೂಪಾಯಿ ಡೆಪಾಸಿಟ್ ಮಾಡ್ಬೇಕು, ಮ್ಯಾಕ್ಸಿಮಮ್ ಆದ್ರೆ 15 ಲಕ್ಷ ರೂಪಾಯಿ ವರೆಗೂ ಡೆಪಾಸಿಟ್ ಮಾಡ್ಕೊಳ್ಬಹುದು. ಈ ಸ್ಕೀಮ್ ನಲ್ಲಿ ನೀವು 1 ಟೈಮ್ ಮಾತ್ರ ಡೆಪಾಸಿಟ್ ಮಾಡ್ಬೇಕು. ಸಪೋಸ್ ನೀವು SBI ಬ್ಯಾಂಕ್ SC SSC ಅಕೌಂಟ್ ಗೆ 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡುವುದಾದ್ರೆ ಕ್ಯಾಶ್ ಮೂಲಕ ಡೆಪಾಸಿಟ್ ಮಾಡ್ಕೊಳ್ಬಹುದು, ಅಥವಾ 1 ಲಕ್ಷಕ್ಕಿಂತ ಹೆಚ್ಚಾಗಿ ಡೆಪಾಸಿಟ್ ಮಾಡುವುದಾದ್ರೆ ಚೆಕ್ ಮೂಲಕ ಡೆಪಾಸಿಟ್ ಮಾಡಬೇಕಾಗುತ್ತದೆ. ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 5 ವರ್ಷ ಇದೆ. ನಿಮ್ಗೆ ಈ ಸ್ಕೀಮ್ ನಲ್ಲಿ ಇಂಟ್ರೆಸ್ಟ್ ಅಮೌಂಟ್ 3 ತಿಂಗಳಿಗೊಂದ್ಸಲ ಕೊಡ್ತಾರೆ. ನಿಮ್ಗೆ SBI ಬ್ಯಾಂಕ್ ನಲ್ಲಿ ಸೇವಿಂಗ್ ಅಕೌಂಟ್ ಇರುತ್ತಲ್ವಾ, ಆ ಸೇವಿಂಗ್ ಅಕೌಂಟ್ ಗೆ ಈ ಇಂಟ್ರೆಸ್ಟ್ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಾರೆ. SC SSC ಅಕೌಂಟ್ ನಲ್ಲಿ ಪ್ರೀ ಮೆಚೂರ್ ಕ್ಲೋಸರ್ ಕೂಡ ಅವೈಲೇಬಲ್ ಇದೆ. ಅಂದ್ರೆ ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ 5 ವರ್ಷ ಅಲ್ವಾ, 5 ವರ್ಷಕ್ಕಿಂತ ಮುಂಚೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ನ ವಿಡ್ರಾ ಮಾಡ್ಕೊಳ್ಳೋದಾದ್ರೆ ಸ್ವಲ್ಪ ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಸಪೋಸ್ ನೀವು ಈ ಸ್ಕೀಮ್ ನಲ್ಲಿ ಅಕೌಂಟ್ ಓಪನ್ ಮಾಡಿ ಆಫ್ಟರ್ 1 ಇಯರ್ ಆದ್ಮೇಲೆ ಏನಾದರೂ ನಿಮ್ಮ ಅಮೌಂಟ್ ನ ವಿಡ್ರಾ ಮಾಡ್ಕೊಳ್ಳೋದಾದ್ರೆ ಆಗ 1.5% ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಅಥವಾ ನೀವು ಅಕೌಂಟ್ ಓಪನ್ ಮಾಡಿ ಆಫ್ಟರ್ 2 ಇಯರ್ಸ್ ಆದ್ಮೇಲೆ ಏನಾದರೂ ವಿಡ್ರಾ ಮಾಡ್ಕೊಳ್ಳೋದಾದ್ರೆ 1% ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ. ಮತ್ತೆ ನಾಮಿನಿ ಫೆಸಿಲಿಟಿ ಕೂಡ ಇದೆ. ನೀವು ಅಕೌಂಟ್ ಓಪನ್ ಮಾಡುವಾಗ ನಾಮಿನಿ ಹೆಸರನ್ನ ಮೆನ್ಷನ್ ಮಾಡುವುದು ಮರೆಯಬೇಡಿ, ಯಾಕಂದ್ರೆ ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಏನಾದರೂ ಡೆತ್ ಆದ್ರೆ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ ಅದಕ್ಕೆ ಬರುವ ಇಂಟ್ರೆಸ್ಟ್ ಅಮೌಂಟ್ ಸೇರಿಸಿ ನಾಮಿನಿಗೆ ಕೊಡ್ತಾರೆ. ಹಾಗಾಗಿ ನೀವು ನಾಮಿನಿ ಹೆಸರನ್ನ ಮೆನ್ಷನ್ ಮಾಡುವುದು ಮರೆಯಬೇಡಿ. ನಾವು ಈಗ SBI ಬ್ಯಾಂಕ್ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಗೆ ಎಷ್ಟು ರಿಟರ್ನ್ ಬರುತ್ತೆ ಅನ್ನೋದು ನೋಡೋಣ. ಈಗ ಸಪೋಸ್ ನಾವು ಈ ಸ್ಕೀಮ್ ನಲ್ಲಿ 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದೀವಿ. ಮೆಚುರಿಟಿ ಪೀರಿಯಡ್ 5 ಇಯರ್ಸ್. ರೇಟ್ ಆಫ್ ಇಂಟ್ರೆಸ್ಟ್ ಈಗ 7.4% ಇದೆ. 3 ತಿಂಗಳಿಗೊಂದ್ಸಲಿ ನಮ್ಗೆ 1,850 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಅಥವಾ ನಾವು 2 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ 5 ಇಯರ್ಸ್ ಮೆಚುರಿಟಿ ಪೀರಿಯಡ್, ರೇಟ್ ಆಫ್ ಇಂಟ್ರೆಸ್ಟ್ 7.4%, ನಮ್ಗೆ 3 ತಿಂಗಳಿಗೊಂದ್ಸಲಿ 3,700 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಅಥವಾ 3 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಮ್ಗೆ ಇಂಟ್ರೆಸ್ಟ್ ಅಮೌಂಟ್ 5,550 ರೂಪಾಯಿ ಬರುತ್ತೆ. ಅಥವಾ 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಮ್ಗೆ 3 ತಿಂಗಳಿಗೊಂದ್ಸಲಿ 9,250 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಅಥವಾ 10 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ 18,500 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಅಥವಾ 15 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ 27,750 ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಓಕೆ, ಈ ಇಂಟ್ರೆಸ್ಟ್ ಅಮೌಂಟ್ ನಿಮ್ಗೆ ಸೇವಿಂಗ್ ಅಕೌಂಟ್ ಇರುತ್ತಲ್ವಾ SBI ಬ್ಯಾಂಕ್ ನಲ್ಲಿ, ಆ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ನೀವು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಕೌಂಟ್ ನ ಆನ್ಲೈನ್ ಅಲ್ಲಾದ್ರೂ ಓಪನ್ ಮಾಡಬಹುದು, ಆಫ್ಲೈನ್ ಅಲ್ಲಾದ್ರೂ ಓಪನ್ ಮಾಡಬಹುದು. ಆಫ್ಲೈನ್ ಅಲ್ಲಾದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ SBI ಬ್ಯಾಂಕ್ ಗೆ ವಿಸಿಟ್ ಮಾಡಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಫಾರಂ ಕೊಡ್ತಾರೆ. ಆ ಫಾರಂ ಫಿಲ್ಅಪ್ ಮಾಡಿ ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಎಂದರೆ ನಾರ್ಮಲ್ KYC ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ. ಅಂದ್ರೆ ನಿಮ್ದು ID ಪ್ರೂಫ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ, ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ. ಅಂದ್ರೆ ನಿಮ್ದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತೆ ನಿಮ್ ಸೇವಿಂಗ್ ಅಕೌಂಟ್ ಡೀಟೇಲ್ಸ್, ನಾಮಿನಿ ಡೀಟೇಲ್ಸ್ ಬೇಕಾಗುತ್ತದೆ. ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ನೀವು ಕೂಡ SBI ಬ್ಯಾಂಕ್ ನಲ್ಲಿ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಕೌಂಟ್ ಬಗ್ಗೆ ಗೊತ್ತಾಯ್ತಲ್ವಾ? ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.